ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಏಪ್ರಿಲ್ 9ರಂದು ಗುಂಡ್ಲುಪೇಟೆ ಕ್ಷೇತ್ರದ ಉಪಚುನಾವಣೆ. ಉಪಚುನಾವಣೆಯಲ್ಲಿ ಶುರುವಾಗ್ತಾ ಇದೆ ಜನ ಜನ ಕಾಂಚಾಣದ ಸದ್ದು. ಎಸ್, ಗುಂಡ್ಲುಪೇಟೆ ಉಪಚುನಾವಣೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾದಾಡ್ತಾ ಇರೋದು ನಿಮ್ಗೆ ಗೊತ್ತು. ಆದ್ರೆ ಇದೀಗ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ತಪ್ಪು ಮಾಡ್ತಾ ಇರೋದು ಸಾಬೀತಾಗಿದೆ. ಇದು ಸಾಬೀತಾಗಿರೋದು ಯಾರಿಂದ? ಕೆಪಿಸಿಸಿ ಘಟಕದ ಮಹಿಳಾ ಅಧ್ಯಕ್ಷೆ ಲಕ್ಷ್ಮಿ ಹೆಬಾಳ್ಕರ್ ಇಂದ. ಎಸ್, ಲಕ್ಷ್ಮಿ ಹೆಬಾಳ್ಕರ್ ಕಾರ್ಯಕರ್ತರಿಗೆ ಹಣ ಹಂಚ್ತಾ ಇದ್ದಾರೆ ಅಂತ ಒಂದು ಆರೋಪ ಕೇಳಿ ಬಂದಿದೆ. ಇದೀಗ ಬಂದ ಸುದ್ದಿಯ ಪ್ರಕಾರ ಹೆಂಡೂರಿನಲ್ಲಿ ಕೈ ಕಾರ್ಯಕರ್ತರಿಗೆ ಹಣ ಹಂಚುತ್ತಿದ್ದಾರೆ. ಕೆಬ್ಬಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಹೆಂಡೂರು ಕೇರಿಯಲ್ಲಿ ಹಣ ಹಂಚಿಕೆ ನಡೀತಾ ಇದೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಬಸ್ಗಳಲ್ಲಿ ಜನಗಳನ್ನ ಕರೆಸಿ ಹಣ ಹಂಚುತ್ತಿದ್ದಾರೆ. ಹಳ್ಳಿಗಳಿಂದ ಜನರನ್ನ ಮೈಸೂರಿಗೆ ಕರೆತಂದು ಹಣ ಕೊಟ್ಟು ಮತ ಕೇಳ್ತಾ ಇದ್ದಾರೆ ಅನ್ನೋದು ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಲೆ ಇರೋ ಆರೋಪ. ಇದೇ ರೀತಿ 3 ದಿನಗಳ ಹಿಂದೆ ಕೂಡ ಮೈಸೂರಿನ ಹೆದ್ದಾರಿಯ ವೃತ್ತದಲ್ಲಿ ಕೂಡ ಹಣ ಹಂಚಿಕೆ ನಡೆದಿದೆ ಅಂತ ಹೇಳಲಾಗಿದೆ. ಆದ್ರೆ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಕೇಳಿದ್ರೆ, ಇದ್ರ ಬಗ್ಗೆ ನಂಗೇನ್ ಗೊತ್ತಿಲ್ಲ, ನಾನು ಚುನಾವಣೆ ಪ್ರಚಾರದಲ್ಲಿ ಬ್ಯುಸಿ ಇದ್ದೆ, ಯಾರೋ ಈ ತರ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರು ಹಣ ಹಂಚ್ತಾ ಇರೋ ದೃಶ್ಯ ಈಗಾಗ್ಲೇ ಎಲ್ಲಾ ಮಾಧ್ಯಮಗಳಲ್ಲೂ ಹರಿದಾಡ್ತಾ ಇದೆ. ಹಾಗೆ ಇದರ ಬಗ್ಗೆ ದೂರು ನೀಡಿದ್ರೆ ಪೊಲೀಸರು ಕ್ಯಾರೇ ಅಂತಿಲ್ವಂತೆ. ಪೊಲೀಸರು ಕೂಡ ಅವರ ಕಪಿಮುಷ್ಟಿಯಲ್ಲಿ ಇದ್ದಾರೆ ಅಂತ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅವರು ಆರೋಪಿಸಿದ್ದಾರೆ. ಒಟ್ಟಿನಲ್ಲಿ ಕೆಪಿಸಿಸಿ ಘಟಕದ ಮಹಿಳಾ ಅಧ್ಯಕ್ಷೆ ಲಕ್ಷ್ಮಿ ಹೆಬ್ಬಾಳ್ಕರ್ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ದುಡ್ಡು ಏನ್ ಬೇಕಾದ್ರೂ ಮಾಡಿಸುತ್ತೆ ಅಂತ ಹೇಳ್ತಾರೆ. ಅದೇ ಟ್ರಿಕ್ ಅನ್ನ ಈಗ ಚುನಾವಣೆಯಲ್ಲೂ ಉಪಯೋಗಿಸ್ಕೊತಾ ಇದ್ದಾರೆ. ಜನಗಳಿಗೆ ದುಡ್ಡು ಕೊಡೋದು, ಮತ ಕೇಳೋದು, ಇದ್ರಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸಿಗಾಕೊಂಡ್ರು ನಂಗೇನು ಗೊತ್ತಿಲ್ಲ ಅಂತ ಸಾಧಿಸ್ತಾ ಇದ್ದಾರೆ. ನೋಡೋಣ ಇನ್ನು ಮುಂದಕ್ಕೆ ಏನೆಲ್ಲ ಆಗುತ್ತೆ ಅಂತ. ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅಂಡ್ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ.